ಹೆಡ್ಲೈನ್ಗೆ ಸ್ವಾಗತ. ನಾನು ಶಾಂತ್ಲಾ. ಮೊದಲಿಗೆ ಹೆಡ್ಲೈನ್ಸ್. ತಾವರೆಕಟ್ಟೆ ಕೆರೆ ಪುನಶ್ಚೇತನ ನೆಪದಲ್ಲಿ ಮಣ್ಣು ಲೂಟಿ ಆರೋಪಿಸಿ ಪ್ರತಿಭಟನೆ. ಅಭಿವೃದ್ಧಿಗೆ ನಾವು ಬೇಕು, ಮತ ಹಾಕಲು ಅವರು ಬೇಕಾ? ಸಮಸ್ಯೆ ಹೇಳಿಕೊಳ್ಳಲು ಬಂದ ಜನರಿಗೆ ಡಿಸಿ ತಮ್ಮಣ್ಣ ತರಾಟೆ. ಗಾಳಿ ಮಳೆಗೆ ಧರೆಗುರುಳಿದ ಮರಗಿಡಗಳು. ಮಾಧ್ಯಮಗಳಿಂದ ಚಿತ್ರಹಿಂಸೆ ಅನುಭವಿಸುತ್ತಿದ್ದೇನೆ ಎಂದ ಸಿಎಂ ಕುಮಾರಸ್ವಾಮಿ. ತಾವರೆಕಟ್ಟೆ ಕೆರೆ ಪುನಶ್ಚೇತನ ನೆಪದಲ್ಲಿ ಮಣ್ಣು ಲೂಟಿ ಆರೋಪಿಸಿ ಪ್ರತಿಭಟನೆ. ಜೆಕೆ ಟೈರ್ಸ್ ಮತ್ತು ಇಂಡಸ್ಟ್ರಿ ತಾವರಿ ಕೆರೆ ಪುನಶ್ಚೇತನ ಕಾಮಗಾರಿ ಕೈಗೊಂಡಿದ್ದು, ತಾವರೆಕಟ್ಟೆ ಕೆರೆ ಹೂಳೆತ್ತಿದ್ದ ಮಣ್ಣನ್ನು ಪುನಶ್ಚೇತನ ನೆಪದಲ್ಲಿ ಲೂಟಿ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ಗ್ರಾಮಸ್ಥರು ಮತ್ತು ಕನ್ನಡ ಪರ ಸಂಘಟನೆಗಳು ತಾವರೆಕಟ್ಟೆ ಕೆರೆಗೆ ಇಳಿದು ಪ್ರತಿಭಟನೆ ನಡೆಸಿದರು. ಕಾಮಗಾರಿ ಗುತ್ತಿಗೆ ಪಡೆದಿದ್ದ ಗುತ್ತಿಗೆದಾರರ ನಿಯಮ ಮೀರಿ ಕೆರೆಯಿಂದ ಮಣ್ಣು ತೆಗೆದಿದ್ದಾರೆ. ಈ ಮಣ್ಣನ್ನ ಕೆರೆ ಸುತ್ತ ಏರಿ ನಿರ್ಮಾಣಕ್ಕೆ ಬಳಸುವ ಬದಲು ಖಾಸಗಿ ಇಟ್ಟಿಗೆ ನಿರ್ಮಾಣ ಕಾರ್ಖಾನೆಗೆ ಮಾರಾಟ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ಮಣ್ಣು ಕಳ್ಳರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ತಾವರೆಕೆರೆಯಲ್ಲಿ 7-8 ಅಡಿಯಷ್ಟು ಮಣ್ಣು ತೆಗೆದಿರೋದ್ರಿಂದ ತಾವರೆ ಹೂ ಸಂತತಿ ನಾಶವಾಗಿದೆ. ಇದರಿಂದ ತಾವರೆಕಟ್ಟೆ ಹೆಸರು ಕೂಡ ನಾಶವಾಗಲಿದೆ. ನಿಯಮ ಮೀರಿ ಹೂಳೆತ್ತಿ ಮಣ್ಣು ಮಾರಾಟ ಮಾಡಿರುವ ಗುತ್ತಿಗೆದಾರನ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ತಾವರೆಕೆರೆಗೆ ಸನೇದಾದ ಒಂದು ಇತಿಹಾಸ ಹಿನ್ನೆಲೆ ಇದೆ. ಬಹುಶಃ ಈಗಿನ ಯುವಕರ ಯಾರು ಕೂಡ ಗೊತ್ತಿಲ್ಲ, ಒಂದು ಕಾಲದಲ್ಲಿ ಈ ಕೆರೆನಲ್ಲಿ ಬೆಳೆದಿರ್ತಕ್ಕಂಥ ತಾವರೆ ಹೂವಿನ ನಾಡಿನ ಅಧಿದೇವತೆ ಚಾಯಿ ಚಾಮುಂಡಿ ತಗೊಂಡೋಗಿ ಅರ್ಪಿತ ಮಾಡಿ ಮೈಸೂರು ಮಹಾರಾಜರು ಪೂಜೆ ಮಾಡ್ತಾ ಇದ್ರು. ಅದೇ ಕೆರೆ ಒಂದು ಬತ್ತೋಗ್ತಾ ಇದೆ ಅಂತ ಹೇಳಿದ್ರೆ ಇದಕ್ಕೆ ನಾವು ಯಾರನ್ನೂ ಕೂಡ ದೋಷ ಮಾಡೋಕೆ ಅವಶ್ಯಕತೆ ಇಲ್ಲ. ಜಿಲ್ಲಾಡಳಿತದ ಒಂದು ದಿವ್ಯ ನಿರ್ಲಕ್ಷ್ಯವೇ ಕಾಣತಕ್ಕಂಥ ನೇರ ಕೇಳಕ್ಕೆ ಇಚ್ಛೆ ಪಡ್ತೀನಿ. ಇಲ್ಲಿ ಇವತ್ತು ಯಾವುದೇ ಒಂದು ಕೆರೆ ಹೂಳು ತೆಗಿಬೇಕು ಅಂತ ಹೇಳಿದ್ರೆ ಭೂಗರ್ಭಶಾಸ್ತ್ರ ಇಲಾಖೆಯವರು ಬರ್ತಾರೆ, ತಹಸೀಲ್ದಾರ್ ಬರ್ತಾರೆ, ಇದುವರೆಗೂ ಕೂಡ ಯಾವ ಅಧಿಕಾರಿಯೂ ಕೂಡ ಇಲ್ಲಿ ಬರಲಿಲ್ಲ ಅಂತ ಹೇಳಿದ್ರೆ ಕಣದ ಕೈಗಳಲ್ಲಿ ಕೆಲಸ ಮಾಡ್ತಾ ಇದೆ ಅಂತಕ್ಕಂಥದ್ದು ಮೇಲೋಟಕ್ಕೆ ಸಾಬೀತಾಗ್ತದೆ. ನಮ್ಮ ಉದ್ದೇಶ ಇಷ್ಟೇ, ನಮ್ಮ ತಾವರೆಕೆರೆ ಗ್ರಾಮಸ್ಥರಾಗಿರ್ಬೋದು, ನಗರದ ಪೆಟ್ಟ ನಾಗರಿಕರಾಗಿರ್ಬೋದು, ಇವತ್ತು ತಾವರೆಕೆರೆ ಉಳಿಬೇಕು. ಇವತ್ತು ಇದಕ್ಕೆ ಒಂದು ಇತಿಹಾಸ ಹಿನ್ನೆಲೆ ಇದೆ. ಇದು ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಇನ್ನಾದರೂ ಹೆಚ್ಚೆತ್ತು, ಜನಪ್ರತಿನಿಧಿಗಳು ಇನ್ನಾದರೂ ಇದೆ ಹೆಚ್ಚೆತ್ತು, ಇದರ ಬಗ್ಗೆ ಗಮನ ಹರಿಸಿ ಏನು ಮಣ್ಣು ಪೋಲಾಗಿದೆ, ಭೂಗಳರ ಯಾರೇ ಆಗಿರ್ಬೋದು ಅವನ ಶಿಕ್ಷೆ ಮಾಡುವ ಮೂಲಕ ಅಭಿವೃದ್ಧಿಯ ಕಡೆ ಗಮನ ಹರಿಸಬೇಕು ಅಂತೇಳಿ ನಾನು ಗ್ರಾಮಸ್ಥರ ಪರವಾಗಿ, ನಾರ ಪೆಟ್ನಾವಂತ ನಾಗರಿಕ ಪರವಾಗಿ ನಾನು ಮನವಿಯನ್ನು ಮಾಡ್ಕೋತಾ ಇದ್ದೀನಿ. ಅಭಿವೃದ್ಧಿಗೆ ನಾವು ಬೇಕು, ಮತ ಹಾಕಲು ಅವರು ಬೇಕಾ? ಸಮಸ್ಯೆ ಹೇಳಿಕೊಳ್ಳಲು ಬಂದ ಜನರಿಗೆ ಡಿಸಿ ತಮ್ಮಣ್ಣ ತರಾಟೆ. ಸಮಸ್ಯೆ ಹೇಳಿಕೊಳ್ಳಲು ಬಂದ ಜನರಿಗೆ ಸಾರಿಗೆ ಸಚಿವ ಡಿಸಿ ತಮ್ಮಣ್ಣ ತರಾಟೆ ತೆಗೆದುಕೊಂಡ ಘಟನೆ ಮದ್ದೂರಿನಲ್ಲಿ ನಡೆದಿದೆ. ಮದ್ದೂರು ಕ್ಷೇತ್ರದ ವಿವಿಧ ಅಭಿವೃದ್ಧಿ ಕಾಮಗಾರಿ ಶಂಕುಸ್ಥಾಪನೆ ವೇಳೆ ಜನರು ತಮ್ಮ ಸಮಸ್ಯೆ ಹೇಳಿಕೊಳ್ಳಲು ಬಂದಿದ್ದರು. ಈ ವೇಳೆ ತಮ್ಮಣ್ಣ ಜನರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಗ್ರಾಮಸ್ಥರು ಮದ್ದೂರಮ್ಮನ ಕೆರೆಯಂಗಳದಲ್ಲಿ ನಡೆದ ಕುಡಿಯುವ ನೀರಿನ ಶಂಕುಸ್ಥಾಪನೆ ವೇಳೆ ದಲಿತ ಕಾಲೋನಿಗೆ ಚರಂಡಿ ಮತ್ತು ಸಂಪರ್ಕ ರಸ್ತೆ ನಿರ್ಮಿಸುವಂತೆ ಕೇಳಿಕೊಂಡಿದ್ದರು. ಗ್ರಾಮಸ್ಥರ ಮಾತು ಕೇಳಿ ಸಿಟ್ಟಿಗೆದ್ದ ತಮ್ಮಣ್ಣ, ಅಭಿವೃದ್ಧಿಗೆ ನಾವು ಬೇಕು, ಮತ ಹಾಕಲು ಅವರು ಬೇಕಾ? ಅಭಿವೃದ್ಧಿ ಕೆಲಸಕ್ಕಾಗಿ ನಮ್ಮನ್ನು ಕೇಳುವುದಕ್ಕೆ ನಾಚಿಕೆ ಆಗಲ್ವಾ ಎಂದು ಕಿಡಿಕಾರಿದ್ದಾರೆ. ಬೆಳೆಗಾರಿಕೆ ಮಾಡೋಕೆ ಬರ್ತಾರೆ ಇಲ್ಲಿ, ಹೆಗ್ಮಾರಿಕೆ ಮಾಡೋಕೆ ನಾಚಿಕೆ ಆಗೋದಿಲ್ವಾ? ಹಿಂಗೆ ಇರುವತ್ತಿಗೆ ಎಲ್ಲರೂ ಮಾಡಿಸ್ತೆ ಕಳಿಸ್ಕೊಂಡ್ರೆ ನೀವು ಬೆಳೆಗಾರಿಕೆ ಮಾಡೋಕೆ ಬರ್ತಾರೆ ಇಲ್ಲಿ, ಹೆಗ್ಮಾರಿಕೆ ಮಾಡೋಕೆ ನಾಚಿಕೆ ಆಗೋದಿಲ್ವಾ? ಹಿಂಗೆ ಇರುವತ್ತಿಗೆ ಎಲ್ಲರೂ ಮಾಡಿಸ್ತೆ ಕಳಿಸ್ಕೊಂಡ್ರೆ ನೀವು ಗಾಳಿ ಮಳೆಗೆ ಧರೆಗುರುಳಿದ ಮರಗಿಡಗಳು. ನಿನ್ನೆ ಸಂಜೆ ಸುರಿದ ಭಾರಿ ಬಿರುಗಾಳಿ ಮಳೆಯಿಂದ ಹುಲ್ಲಳ್ಳಿ ರಸ್ತೆಯ ಕಂಬದಕೊಳ್ಳಿ ಬಳಿ ಧರೆಗುರುಳಿದ ಭಾರಿ ಗಾತ್ರದ ಮರಗಿಡಗಳು ಮತ್ತು ವಿದ್ಯುತ್ ಕಂಬಗಳು ಮುರಿದು ಬಿದ್ದಿದ್ದು ವಾಹನ ಸವಾರರು ಪರದಾಡುವಂತಾಗಿತ್ತು. ಬಾಳೆ ತೋಟಗಳು ನೆಲಗಚ್ಚಿದ್ದು ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ಮಾಧ್ಯಮಗಳಿಂದ ಚಿತ್ರಹಿಂಸೆ ಅನುಭವಿಸುತ್ತಿದ್ದೇನೆ ಎಂದ ಸಿಎಂ ಕುಮಾರಸ್ವಾಮಿ. ಟಿವಿ ಮಾಧ್ಯಮಗಳು ಸಂಪೂರ್ಣ ಹಾಳಾಗಿವೆ, ನಿಮ್ಮ ಬಗ್ಗೆ ಅಣ್ಣನಿಗೆ ಬೇಸರವಾಗಿದೆ ಎಂದು ಶಾಸಕಿ ಅನಿತಾ ಕುಮಾರಸ್ವಾಮಿ ಹೇಳಿದ ಬೆನ್ನಲ್ಲೇ ಇದೀಗ ಸಿಎಂ ಕುಮಾರಸ್ವಾಮಿ ಮಾಧ್ಯಮಗಳ ವಿರುದ್ಧ ಹರಿಹಾಯ್ದಿದ್ದಾರೆ.
ಮಾಧ್ಯಮಗಳಿಂದ ಚಿತ್ರಹಿಂಸೆ ಅನುಭವಿಸುತ್ತಿದ್ದೇನೆ, ಮಾಧ್ಯಮದವರನ್ನು ತೃಪ್ತಿಪಡಿಸಲು ನನ್ನ ಕೆಲಸವನ್ನೇ ಮಾಡಲು ಆಗುತ್ತಿಲ್ಲ ಎಂದಿದ್ದಾರೆ. ನಾನು ನನ್ನ ಕುಟುಂಬದವರು ಕಣ್ಣೀರು ಹಾಕಿದ್ರೆ ಮೊಸಳೆ ಕಣ್ಣೀರು ಅಂತಾರೆ. ಬಡವರು ಅಂಗವಿಕಲರನ್ನು ಕಂಡರೆ ನಮಗೆ ಸಹಜವಾಗಿಯೇ ಕಣ್ಣೀರು ಬರುತ್ತೆ, ಅದನ್ನು ಲೇವಡಿ ಮಾಡುತ್ತಾರೆ. ತುರ್ತು ಪರಿಸ್ಥಿತಿಯಲ್ಲಿ ಜೈಲಿಗೆ ಹೋದ ತಂದೆಯ ಮಗ ನಾನು. ನಾನು ಪತ್ರಿಕಾ ಸ್ವಾತಂತ್ರ್ಯ ಹರಣ ಮಾಡಲ್ಲ ಎಂದು ಕಾರ್ಯಕ್ರಮವೊಂದರಲ್ಲಿ ಸಿಎಂ ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳಾಗಿತ್ತು. ಮತ್ತಷ್ಟು ಸುದ್ದಿಗಳಿಗಾಗಿ ನೀವು ನೋಡ್ತಾರೆ ಸದಾ ವಿಶೇಷತೆಗಳನ್ನು ಹೊತ್ತು ತರುವ ಹಾದಿಯಲ್ಲಿ ನ್ಯೂಸ್ 7 ಕನ್ನಡ, ನಂಬಿಕೆಯೇ ಜೀವಳ.